ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಸ್ಕ್ವೇರ್ ನಂಬರ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಟೂ ಸ್ಟೆಪ್ಸಲ್ಲಿ ಕಲ್ತ್ವಿ ಆ ವೀಡಿಯೋನ ಯಾರು ನೋಡಿಲ್ವೋ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿದ್ದೀವಿ ನೋಡ್ಕೊಳ್ಳಿ ಸೊ ಈಗ ನಾನು ಹೇಳ್ಕೊಡ್ತೀನಿ ಒಂದೇ ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ ಸಪೋಸ್ ಇವಾಗ ಒಂದು ಫಾರ್ಟಿ ಸವೆನ್ ಇತ್ತು ಸ್ಕ್ವೇರ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ನನ್ನ ಕೇಳಿದ್ರೆ ನಾನು ಈಸಿಯಾಗಿ ಇಷ್ಟು ಆನ್ಸರ್ ಬರೆದ್ಬಿಡ್ತೀನಿ ಬಟ್ ನೀವು ಮಾಡಬೇಕು ಅಂದರೆ ಕಷ್ಟ ಆಗುತ್ತಲ್ವಾ ಸಪೋಸ್ ನಾನು ಇದನ್ನೇ ಫಾರ್ಟಿ ಏಯ್ಟ್ ಸ್ಕ್ವೇರ್ ಬರೀಬೇಕು ಅಂತ ಅಂದ್ಕೊಳ್ಳಿ ಸೊ ನಾನು ಅದನ್ನು ಈಸಿಯಾಗಿ ಇಷ್ಟು ಅಂತ ಬರೆದು ಬಿಡ್ತೀನಿ ಸೊ ನನಗೆ ಒಂದು ಸೆಕೆಂಡ್ ತೊಗೊಂಡಿಲ್ಲ ನಾನು ಹಾಗೆ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡಿಬಿಟ್ಟೆ ನೀವು ಮಾಡಬೇಕು ಅಂದರೆ ರಿಸ್ಕ್ ಆಗುತ್ತೆ ಇದನ್ನೇ ನಾನು ಒಂದು ಸ್ಟೆಪ್ಪಲ್ಲಿ ಹೇಗೆ ಹೇಳ್ಕೊಡ್ತೀನಿ ಈ ಇದೇ ನಂಬರ್ನ ತೊಗೊಳ್ತೀನಪ್ಪ ಈಗ ಹೇಗೆ ಫಾರ್ಟಿ ಸೆವೆನ್ನ ಹಾಗೆ ಬರ್ಕೊಳ್ಳೋಣ ಓಕೆನಾ ಸೊ ಸ್ಕ್ವೇರ್ ಇದನ್ನು ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ ಈಗ ಎಷ್ಟಪ್ಪ ಇದು ಫಿಫ್ಟಿಗೆ ನಿಯರ್ ಇದೆಯಾ ಸೊ ಎರಡು ನಂಬರ್ ನಾನು ಫಸ್ಟೇ ತೊಗೊಂಬಿಡ್ತೀನಿ ಎಲ್ಲದಕ್ಕೂ ಇದು ಸರಿಯಾಗುತ್ತೆ ಓಕೆನಾ ಸೊ ಫಸ್ಟು ಒಂದು ಫಿಫ್ಟಿ ತೊಗೊಳ್ಳೋಣ ಆಮೇಲೆ ಒಂದು ಟ್ವೆಂಟಿ ಫೈವ್ ತೊಗೊಳ್ಳೋಣ ಓಕೆನಾ ಸೊ ಈ ಫಿಫ್ಟಿ ಏನು ಮಾಡುತ್ತೆ ಈ ಫಿಫ್ಟಿಯಿಂದ ಈ ಫೋರ್ಟಿ ಸೆವೆನ ಮೈನಸ್ ಮಾಡಿದರೆ ಎಷ್ಟು ತ್ರೀನಾ ಸೊ ತ್ರೀ ಸ್ಕ್ವೇರ್ ಎಷ್ಟು ನೈನ್ ಹಾಗೆ ಬರ್ಕೊತೀನಿ ಅಂದರೆ ಈಗ ಈ ಫಿಫ್ಟಿಯಿಂದ ಫಾರ್ಟಿ ಸೆವೆನ ಮೈನಸ್ ಮಾಡಿದರೆ ಎಷ್ಟು ತ್ರೀ ಅಲ್ವಾ ಸೊ ಹೀಗೆ ತ್ರೀಗೆ ಸ್ಕ್ವೇರ್ ಹಾಕ್ಕೊಂಡ್ರೆ ನನಗೆ ಎಷ್ಟು ಬರುತ್ತೆ ತ್ರೀ ಇಂಟು ತ್ರೀ ಸೊ ನೈನ್ ಬಂತು ಈ ನೈನ್ನ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಓಕೆನಾ ಸೊ ಸಿಂಗಲ್ ಡಿಜಿಟ್ ಇರೋದ್ರಿಂದ ನಾನು ಝೀರೋ ಅಂತ ಒಂದು ನಂಬರ್ನ ಆ್ಯಡ್ ಮಾಡ್ಕೊತೀನಿ ಸಪೋಸ್ ಇಲ್ಲಿ ಟೂ ಡಿಜಿಟ್ ಇದು ಸಪೋಸ್ ಈಗ ಒಂದು ನೈಂಟೀನ್ ಇರ್ಬೋದು ಇಲ್ಲ ಟ್ವೆಂಟಿ ಸೆವೆನ್ ಇರ್ಬೋದು ಆಗ ನಾನು ಝೀರೋ ಹಾಕ್ಕೊಳ್ಳಲ್ಲ ಕ್ಲಿಯರಾ ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಇಲ್ಲಿ ತ್ರೀ ಬಂತಲ್ಲ ಮೈನಸ್ ಆದಾಗ ಅದೇ ತ್ರೀನ ನಾನು ಈ ಟ್ವೆಂಟಿ ಫೈವ್ ಕೆಳಗಡೆ ಹಾಕೋತೀನಿ ಅಂದರೆ ಇಲ್ಲಿ ಮೈನಸ್ ಮಾಡ್ತೀನಿ ಟ್ವೆಂಟಿ ಫೈವಿಂದ ತ್ರೀನ ಮೈನಸ್ ಮಾಡಿದ್ರೆ ಟ್ವೆಂಟಿ ಟು ಬರುತ್ತೆ ಈ ಟ್ವೆಂಟಿ ಟೂನ ತೆಗೆದು ಇಲ್ಲಿ ಹಾಕ್ಕೊಳ್ತೀನಿ ಸೊ ಈಗ ನಿಮ್ಗೆ ಇದು ಅರ್ಥ ಆಗಿಲ್ಲ ಅಂದರೆ ನಾನು ಇನ್ನೊಂದು ಹೇಳ್ಕೊಟ್ಬಿಡ್ತೀನಿ ಸೊ ಈಗ ಫಾರ್ಟಿ ಸೆವೆನ್ ತೊಗೊಳ್ಳೋಣ ಫಾರ್ಟಿ ಸೆವೆನ್ ಸ್ಕ್ವೇರ್ ಸೊ ನಾನು ಏನು ಮಾಡ್ತೀನಿ ಸೇಮ್ ಅದೇ ಡಿಜಿಟು ಒಂದು ಫಿಫ್ಟಿ ಒಂದು ಟ್ವೆಂಟಿ ಫೈವ್ ತೊಗೊತೀನಿ ಈ ಫಾರ್ಟಿ ಏಯ್ಟನ್ನ ಈ ಫಿಫ್ಟಿಯಿಂದ ಮೈನಸ್ ಮಾಡ್ತೀನಿ ಎಷ್ಟು ಬಂತು ಟೂ ಬಂತ ಈ ಟೂಗೆ ಒಂದು ಸ್ಕ್ವೇರ್ ಹಾಕ್ಕೊಂಡ ಎಷ್ಟು ಫೋರ್ ಬಂತ ಸೊ ಇಲ್ಲೂ ನನಗೆ ಸಿಂಗಲ್ ಡಿಜಿಟ್ ಬಂತು ಸೊ ನಾನು ಈ ಫೋರ್ನ ಇಲ್ಲಿ ಹಾಕ್ಕೊಳ್ತೀನಿ ಪಕ್ಕದಲ್ಲಿ ಒಂದು ಝೀರೋ ಹಾಕ್ಕೊಳ್ತೀನಿ ಬಿಕಾಸ್ ಸಿಂಗಲ್ ಡಿಜಿಟ್ ಓಕೆನಾ ಸೊ ಇದೇ ಟೂನ ತೆಗೆದು ನಾನು ಇಲ್ಲಿ ಮೈನಸ್ ಮಾಡ್ತೀನಿ ಸರಿನಾ ನನಗೆ ಎಷ್ಟು ಬಂತು ಟ್ವೆಂಟಿ ತ್ರೀ ಬಂತು ಈ ಟ್ವೆಂಟಿ ತ್ರೀನ ತೆಗೆದು ಇಲ್ಲಿ ಹಾಕೋತೀನಿ ಸೊ ಈಗ ಇದು ಪೆನ್ನು ಪೆನ್ಸಿಲ್ ಯೂಸ್ ಮಾಡೋದು ಸೊ ಇದನ್ನೇ ನಮಗೆ ಅರ್ಥ ಆಗಿದೆ ಅಲ್ವಾ ಸೊ ನಾನು ಏನು ಮಾಡ್ತೀನಿ ಇನ್ನೂ ಒಂದು ನಂಬರ್ನ ಹಾಕ್ಕೊಂಡು ಹಾಗೆ ಮಾಡ್ತೀನಿ ಸೊ ಫಾರ್ಟಿ ಸಿಕ್ಸ್ ಕಂಡಿಡಿಯೋಣ ಇವಾಗ ಸೊ ಫಾರ್ಟಿ ಸ್ಕ್ವೇರು ಸೊ ಈಗ ಫಾರ್ಟಿ ಸಿಕ್ಸು ಫಿಫ್ಟಿಲಿ ಫಾರ್ಟಿ ಸಿಕ್ಸ್ ಹೋದರೆ ಎಷ್ಟಪ್ಪ ಫೋರ್ ಅಲ್ವಾ ಸೊ ಆ ಫೋರ್ಗೆ ಸ್ಕ್ವೇರ್ ಕಂಡಿಡಿದ್ರೆ ಎಷ್ಟಾಗುತ್ತೆ ಸಿಕ್ಸ್ಟೀನ್ ಆಗುತ್ತೆ ಅಲ್ವಾ ಸೊ ಆ ಸಿಕ್ಸ್ಟೀನ ನಾನು ಹೀಗೆ ಬರ್ಕೊಳ್ತೀನಿ ಸರಿನಾ ಸೊ ಇಲ್ಲಿ ಟೂ ಡಿಜಿಟ್ ಬಂದಿರೋದ್ರಿಂದ ನಾನು ಜೀರೋ ಹಾಕ್ಕೊಂಡಿಲ್ಲ ಸೊ ಅದೇ ಫೋರ್ನ ಈಗ ಫಾರ್ಟಿ ಸಿಕ್ಸು ಇಲ್ಲಿ ಫೋರ್ ಬಂತು ನಾನು ಸಿಕ್ಸ್ಟೀನ್ ಹಾಕ್ಕೊಂಡೆ ಫೋರ್ ಸ್ಕ್ವೇರ್ಸನ್ನ ಸಿಕ್ಸ್ಟೀನ್ ಇದನ್ನೇ ನಾನು ಟ್ವೆಂಟಿ ಫೈವಲ್ಲಿ ಮಾಡಬೇಕಲ್ವಾ ಸೊ ಇಲ್ಲಿ ಟ್ವೆಂಟಿ ಫೈವ್ ಇದೆ ಅಂತ ಅಂದ್ಕೊಳ್ಳೋಣ ಸೊ ಟ್ವೆಂಟಿ ಫೈವಲ್ಲಿ ಮೈನಸ್ ಫೋರ್ ಹೋದರೆ ಎಷ್ಟಪ್ಪ ಟ್ವೆಂಟಿ ಒನ್ನ ಸೊ ನೋಡಿ ಟ್ವೆಂಟಿ ಫೈವಲ್ಲಿ ಫೋರ್ ಹೋದರೆ ಟ್ವೆಂಟಿ ಒನ್ನ ಈ ಟ್ವೆಂಟಿ ಒನ್ನ ಇಲ್ಲಿಗೆ ಹಾಕ್ಕೊಬಿಡೋಣ ಇನ್ನೊಂದು ಎಕ್ಸಾಂಪಲ್ ನೋಡ್ಬಿಡೋಣ ಈಗ ಒಂದು ಇನ್ನೊಂದು ನಂಬರ್ ತೊಗೊಳ್ಳೋಣ ತರ್ಟಿ ನೈನ್ ತೊಗೊಳ್ಳೋಣ ಸೊ ಇಷ್ಟೊತ್ತೆಲ್ಲ ಫಾರ್ಟಿ ಡಿಜಿಟೇ ತೊಗೊಂಡ್ವಿ ಅಲ್ವಾ ಸೊ ಈಗ ತರ್ಟಿ ನೈನ್ ಸ್ಕ್ವೇರು ಮಾಡೋಣ ಸೊ ಇದಕ್ಕೂ ಅಷ್ಟೇ ನಾನು ಆನ್ಸರು ಬೇಗ ಬರೆದು ಬಿಡ್ತೀನಿ ಸೊ ಫಿಫ್ಟಿನು ಟ್ವೆಂಟಿ ಒನ್ ಅಂತ ಬರೆದ್ಬಿಟ್ಟೆ ಹೇಗೆ ಬರೆದೆ ಹೇಗೆ ಅಂದರೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡೋಣ ಸೊ ಈಗ ತರ್ಟಿ ನೈನ್ ಸ್ಕ್ವೇರ್ನ ಇಲ್ಲಿ ಬರ್ದನಪ್ಪ ಸೊ ಫಿಫ್ಟಿ ಮತ್ತು ಟ್ವೆಂಟಿ ಫೈವ್ ಹಾಕ್ಕೊಂಡೆ ಸೊ ಫಿಫ್ಟಿಯಿಂದ ತರ್ಟಿ ನೈನ್ನ ಮೈನಸ್ ಮಾಡ್ತೀನಿ ಎಷ್ಟೋ ಟೆನ್ನಲ್ಲಿ ನೈನ್ ಹೋದರೆ ಒನ್ನ ಫೋರಲ್ಲಿ ತ್ರೀ ಹೋದರೆ ಒನ್ನ ಲೆವೆನ್ ಸೊ ಲೆವೆನ್ ಸ್ಕ್ವೇರ್ದ ಎಷ್ಟು ಲೆವೆನ್ ಇಂಟು ಲೆವೆನ್ ಸೊ ಒನ್ ಟ್ವೆಂಟಿ ಒನ್ ಆನ್ಸರು ಈ ಒನ್ ಟ್ವೆಂಟಿ ಒನ್ನಲ್ಲಿ ನನಗೆ ಬೇಕಾಗಿರೋದು ಟೂ ಡಿಜಿಟ್ ಮಾತ್ರ ಅಲ್ವಾ ಸೊ ಟ್ವೆಂಟಿ ಒನ್ ಮಾತ್ರ ತೊಗೊಳ್ತೀನಿ ಈ ಒನ್ನ ಇಲ್ಲೇ ಕೂರಿಸೋಣ ಎತ್ಕೊಳ್ಳೋದು ಬೇಡ ನಾವು ಬರೀ ಟ್ವೆಂಟಿ ಒನ್ನ ಮಾತ್ರ ಎತ್ಕೊಳ್ಳೋಣ ಸೊ ಟ್ವೆಂಟಿ ಒನ್ನ ಮಾತ್ರ ಹಾಕ್ಕೊಂಡೆ ಈ ಒನ್ನೂ ಇಲ್ಲೇ ಇದೆ ನಾನು ಎತ್ಕೊಂಡಿಲ್ಲ ಸೊ ಇದೇ ಲೆವೆನ್ನ ನಾನು ಇಲ್ಲಿ ಹಾಕ್ಕೊಳ್ತೀನಿ ಓಕೆನಾ ಹಾಕಿ ಮೈನಸ್ ಮಾಡ್ತೀನಿ ಏನು ಮಾಡ್ತೀನಿ ಮೈನಸ್ ಮಾಡ್ತೀನಿ ಸೊ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಫೈವ್ ಅಲ್ಲಿ ಒನ್ ಅಂದರೆ ಎಷ್ಟಪ್ಪ ಫೋರ್ ಟೂ ಅಲ್ಲಿ ಒನ್ ಅಂದರೆ ಎಷ್ಟಪ್ಪ ಒನ್ ಫೋರ್ಟೀನ್ ಈ ಫೋರ್ಟೀನ್ ಇದೆಯಲ್ಲ ಈ ಫೋರ್ಟೀನ್ ಜೊತೆ ಇಲ್ಲೊಂದು ಒಂದು ಹಂಗೆ ಕುಂತಿದ್ವಿ ನೋಡಿ ಈ ಒಂದನ್ನು ಇಲ್ಲಿ ಪ್ಲಸ್ ಮಾಡ್ಕೊಳ್ತೀನಿ ಅಂದರೆ ಫೋರ್ಟೀನ್ ಪ್ಲಸ್ ಒನ್ ಸೊ ಫೋರ್ಟೀನ್ ಪ್ಲಸ್ ಒನ್ ಎಷ್ಟು ಬಂತು ಫಿಫ್ಟೀನ್ ಬಂತಾ ಈ ಫಿಫ್ಟೀನ್ನ ಇಲ್ಲಿ ಕೊಡ್ತೀನಿ ಸೊ ತ್ರೀ ಡಿಜಿಟ್ ಬಂತು ಅಂದರೆ ಎರಡು ಡಿಜಿಟ್ನ ಮಾತ್ರ ತೊಗೊಂಡು ಆ ಒನ್ ಡಿಜಿಟ್ ಇಲ್ಲೇ ಕೂತ್ಕೊಳ್ಳುತ್ತೆ ಈ ಒನ್ ಡಿಜಿಟ್ನ ಇಲ್ಲಿ ಬಂದಿರುತ್ತಲ್ಲ ಆನ್ಸರು ಈ ಆನ್ಸರ್ ಜೊತೆ ಪ್ಲಸ್ ಮಾಡಿ ಬರೀತೀವಿ ಸರಿನಾ ಇದೇ ಥರ ಇನ್ನೊಂದು ಸಮ್ ನೋಡ್ಬಿಡೋಣ ಸೊ ಈಗ ತರ್ಟಿ ಫೋರ್ ಮಾಡೋಣಪ್ಪ ತರ್ಟಿ ಫೋರ್ ಸ್ಕ್ವೇರ್ ಇದಕ್ಕೂ ನಾನು ಆನ್ಸರ್ ಹಾಗೆ ಬರೀತೀನಿ ಹೇಗೆ ಲೆವೆನು ಸಿಕ್ಸ್ ಫಿಫ್ಟಿ ಸಿಕ್ಸ್ ಅಂತ ಬರೆದ್ಬಿಟ್ಟೆ ಸೊ ಇದು ಹೇಗೆ ಬಂತು ತರ್ಟಿ ಫೋರ್ ಸ್ಕ್ವೇರ್ನ ನಾನು ಇಲ್ಲಿ ಬರ್ಕೋಣ್ಣ ಸೊ ಫಿಫ್ಟಿ ಟ್ವೆಂಟಿ ಫೈವ್ ಬರ್ಕೊಂಡೆ ಸೊ ತರ್ಟಿ ಫೈರ್ನೂ ಮೈನಸ್ ಮಾಡೋಣವಾ ಎಷ್ಟು ಬರುತ್ತೆ ಟೆನ್ನಲ್ಲಿ ಫೋರ್ ಹೋದರೆ ಸಿಕ್ಸು ಫೋರ್ ಅಲ್ಲಿ ತ್ರೀ ಹೋದರೆ ಒನ್ ಈ ಸಿಕ್ಸ್ಟೀನ್ಗೆ ಸ್ಕ್ವೇರ್ ಹಾಕೋಬಿಡೋಣ ಸೊ ಸಿಕ್ಸ್ಟೀನ್ ಇಂಟು ಸಿಕ್ಸ್ಟೀನ್ ಸೊ ಈ ಸ್ಕ್ವೇರ್ನೂ ನೀವು ಇದೇ ಥರ ಫೈಂಡ್ ಔಟ್ ಮಾಡ್ಕೊಳ್ಳಿ ಓಕೆನಾ ಸೊ ಹೇಗೆ ಫಿಫ್ಟಿ ಸಿಕ್ ಟು ಫಿಫ್ಟಿ ಸಿಕ್ಸ್ ಬರ್ದೆ ಟು ಫಿಫ್ಟಿ ಸಿಕ್ಸ್ ಬಂದು ನನಗೆ ತ್ರೀ ಡಿಜಿಟ್ ಬಂತು ಸೊ ಇಲ್ಲಿ ಹೇಳ್ಕೊಟ್ಟೆ ಅಲ್ವಾ ಸೊ ಅದೇ ಥರ ಇಲ್ಲಿ ಬಂದು ಟೂ ಡಿಜಿಟ್ನ ಮಾತ್ರ ತೊಗೊಳ್ಳೋಣ ಎಷ್ಟು ಫಿಫ್ಟಿ ಸಿಕ್ಸ್ನ ತೊಗೊಂಡೆ ಈ ಟೂ ರಿಮೈನಿಂಗ್ ಇದೆ ಅಲ್ವಾ ಅದು ಹಾಗೇ ಇರಲಿ ಇದು ನಾನು ಎತ್ಕೊಂಡಿಲ್ಲ ಇಲ್ಲೇ ಇದೆ ಓಕೆನಾ ಸೊ ಈಗೇನು ಮಾಡ್ತೀನಿ ಈ ಸಿಕ್ಸ್ಟೀನ ಈ ಟ್ವೆಂಟಿ ಫೈವಲ್ಲಿ ಮೈನಸ್ ಮಾಡೋಣ ಎಷ್ಟು ಬಂತು ಫಿಫ್ಟಿನ ಸಿಕ್ಸೋದ್ರೆ ಎಷ್ಟು ನೈನ್ ಅಲ್ವಾ ಸೊ ನೈನ್ ಪ್ಲಸ್ ಟು ಅಂದರೆ ಈ ನೈನ್ನ ಇ ಟೂ ಜೊತೆ ತೊಗೊಂಡಿದ್ದೀನಿ ಸೊ ನೈನ್ ಪ್ಲಸ್ ಟು ಲೆವೆನ್ ಬಂತಾ ಲೆವೆನು ಇಲ್ಲ ಆನ್ಸರ್ ಬಂತು ಸೊ ಇದನ್ನು ನಾನು ಈಗ ಕ್ಯಾನ್ಸಲ್ ಮಾಡಿ ತೋರಿಸ್ತೀನಿ ಇದಕ್ಕೂ ಆನ್ಸರ್ ಕರೆಕ್ಟಾಗಿ ಬಂದಿದೆಯಾ ಇದಕ್ಕೂ ಆನ್ಸರ್ ಕರೆಕ್ಟಾಗಿ ಬಂದಿದೆಯಾ ಅಂತ ಚೆಕ್ ಮಾಡಿಬಿಡೋಣ ಸೊ ಈಗ ತರ್ಟಿ ನೈನ್ ಸ್ಕ್ವೇರ್ ಅಲ್ವಾ ಸೊ ತರ್ಟಿ ನೈನ್ ಇಂಟು ತರ್ಟಿ ನೈನ್ ಆನ್ಸರು ತೌಸಂಡ್ ಫೈವ್ ಟ್ವೆಂಟಿ ಒನ್ ಕರೆಕ್ಟಾಗಿ ಬಂದಿದೆಯಾ ತೌಸಂಡ್ ಟ್ವೆಂ ಫೈವ್ ಟ್ವೆಂಟಿ ಒನ್ನು ಸೊ ಇದು ತರ್ಟಿ ಫೋರ್ ಸ್ಕ್ವೇರ್ ಸೊ ಅದೇನೂ ಮಾಡಿಬಿಡೋಣ ಸೊ ತರ್ಟಿ ಫೋರ್ ಇಂಟು ತರ್ಟಿ ಫೋರ್ ಎಷ್ಟು ಬಂತು ತೌಸಂಡ್ ಒನ್ ಫಿಫ್ಟಿ ಸಿಕ್ಸ್ ಬಂತು ಆನ್ಸರ್ ಕರೆಕ್ಟಾಗಿ ಬಂದಿದೆಯಾ ಥೌಸಂಡ್ ಒನ್ ಫಿಫ್ಟಿ ಸಿಕ್ಸ್ ಓಕೆ ಇಷ್ಟೊತ್ತು ಫಿಫ್ಟಿ ನಿಯರ್ ಬೈ ನೋಡಿದ್ವಿ ಅಂದರೆ ಲೆಸ್ ದ್ಯಾನ್ ಫಿಫ್ಟಿ ನೋಡಿದ್ವಿ ಸೊ ಲೆಸ್ ದ್ಯಾನ್ ಫಿಫ್ಟಿ ಯಾವುದ್ಯಾವುದು ಈ ತರ್ಟಿ ನೈನು ಫಾರ್ಟಿ ತ್ರೀ ಫಾರ್ಟಿ ಫೈವ್ ಈ ಥರದ್ದು ನೋಡಿದ್ವಿ ಈಗ ಅಬೋವ್ ಫಿಫ್ಟಿ ನೋಡೋಣ ಸೊ ಅಬೋ ಫಿಫ್ಟಿ ಅಂದ್ರೇನು ಫಿಫ್ಟಿಗಿಂತ ಜಾಸ್ತಿ ಇರೋದು ಒಂದು ಫಿಫ್ಟಿ ತ್ರೀನೋ ಇಲ್ಲ ಫಿಫ್ಟಿ ಫೈವು ಸೆವೆಂಟಿ ಫೈವ್ ಏಯ್ಟಿ ಫೈವ್ ಈ ಥರದ್ದು ಸೊ ಇದರಲ್ಲೇ ಒಂದು ತೊಗೊಳ್ಳೋಣ ರ್ಯಾಂಡಮಾಗಿ ಸೊ ಫಿಫ್ಟಿ ತ್ರೀ ಸ್ಕ್ವೇರ್ ನಾನೇನು ಹೇಳಿದೆ ಇದು ಅಬೋವ್ ಫಿಫ್ಟಿ ಅಂತ ಹೇಳಿದ್ದೀನಿ ಅಲ್ವಾ ಸೊ ಇದಕ್ಕೆ ಹೇಗೆ ಮಾಡೋದು ಸೇಮ್ ಪ್ರೊಸೀಜರೆ ಬಟ್ ಸ್ವಲ್ಪ ಚೇಂಜ್ ಸೊ ಸೇಮ್ ಫಿಫ್ಟಿ ಹಾಕ್ಕೊಳ್ತೀನಿ ಟ್ವೆಂಟಿ ಫೈವ್ ಹಾಕ್ಕೊಳ್ತೀನಿ ಓಕೆನಾ ಸೊ ಈ ಫಿಫ್ಟಿ ತ್ರೀನ ಇಲ್ಲಿ ಕೆಳಗಡೆ ಬರ್ಕೊಳ್ತೀನಿ ಆಗ ಮೈನಸ್ ಮಾಡಿದ್ರೆ ಏನಾಗುತ್ತೆ ತ್ರೀ ಉಳಿಯುತ್ತಾ ಸೊ ತ್ರೀಗೆ ಸ್ಕ್ವೇರ್ ಮಾಡಿದ್ರೆ ಎಷ್ಟು ತ್ರೀ ತ್ರೀಸ ನೈನ್ ಸಿಂಗಲ್ ಡಿಜಿಟ್ ಆಗಿರೋದ್ರಿಂದ ನಾನು ಈ ಇಲ್ಲಿ ಬರ್ಕೊಂಡು ಪಕ್ಕದಲ್ಲಿ ಒಂದು ಸೊನ್ನೆ ಹಾಕೊಳ್ತೀನಿ ಓಕೆನಾ ಸೊ ಇದೇ ತ್ರೀನ ಇಲ್ಲಿ ನಾವು ಪ್ಲಸ್ ಮಾಡ್ಕೊಳ್ತೀವಿ ಸೊ ಕನ್ಫ್ಯೂಷ್ ಮಾಡ್ಕೋಬೇಡಿ ಸೊ ಪ್ಲಸ್ ಮಾಡ್ಕೊಳ್ತೀವಿ ಈ ಬಿಲೋ ಫಿಫ್ಟಿಲಿ ಏನು ಮಾಡ್ತಾಯಿದ್ವಿ ಮೈನಸ್ ಮಾಡ್ತಾ ಇದ್ವಿ ಸೊ ಇಲ್ಲೇನು ಮಾಡ್ತೀವಿ ಪ್ಲಸ್ ಮಾಡ್ತೀವಿ ಸೊ ಇಲ್ಲಿ ಅಬೋ ಫಿಫ್ಟಿ ಇತ್ತು ಅಂದರೆ ಪ್ಲಸ್ಸು ಬಿಲೋ ಫಿಫ್ಟಿ ಇತ್ತು ಅಂದರೆ ಮೈನಸ್ ಬಟ್ ನೆನ್ಪಿಡ್ಕೋಬೇಕಾಗಿರೋದೇನೆಂದರೆ ಈ ಫಿಫ್ಟಿಯಿಂದ ಮೈನಸ್ ಮಾಡ್ತೀವಲ್ವಾ ಸೊ ಅದು ಎರಡರಲ್ಲೂ ಸೇಮು ಅದು ಫಾರ್ಟಿ ನೈನು ತರ್ಟಿ ನೈನು ಆ ಥರ ಇದ್ರೂ ಸೇಮು ಫಿಫ್ಟಿ ತ್ರೀ ಏಯ್ಟಿ ಫೈವ್ ಆ ಥರ ಇದ್ರೂ ಸೇಮು ಈ ಮೈನಸ್ಸು ಸೇಮು ಇದು ಏನು ಚೇಂಜಸ್ ಆಗೋಲ್ಲ ಓಕೆನಾ ಇಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ ಸೊ ಈ ಟ್ವೆಂಟಿ ಫೈವಲ್ಲಿ ಮಾತ್ರ ಚೇಂಜಸ್ ಆಗುತ್ತೆ ಅಂದರೆ ಅಬೋ ಫಿಫ್ಟಿ ಇತ್ತು ಅಂದರೆ ಪ್ಲಸ್ ಬರುತ್ತೆ ಬಿಲೋ ಫಿಫ್ಟಿ ಇತ್ತು ಅಂದರೆ ಮೈನಸ್ ಬರುತ್ತೆ ಓಕೆನಾ ಸೊ ಈಗ ಈ ಟ್ವೆಂಟಿ ಫೈವಲ್ಲಿ ತ್ರೀನ ಪ್ಲಸ್ ಮಾಡೋಣ ಈಗ ಟ್ವೆಂಟಿ ಏಯ್ಟ್ ಬರುತ್ತೆ ಈ ಟ್ವೆಂಟಿ ಏಯ್ಟ್ನ ಇಲ್ಲಿ ಬರೆಯೋಣ ಓಕೆನಾ ಸೊ ಇದು ಆನ್ಸರು ಸೊ ಇದೇ ಥರ ನಾನು ಇನ್ನೊಂದು ನಂಬರ್ ಮಾಡಿಬಿಡ್ತೀನಿ ಫಿಫ್ಟಿ ಫೈವ್ಗೆ ಮಾಡೋಣ ಓಕೆನಾ ಫಿಫ್ಟಿ ಫೈವ್ ಸ್ಕ್ವೇರ್ ಸೊ ನೆಕ್ಸ್ಟು ಈ ಫಿಫ್ಟಿ ಫೈವ್ಗೆ ಒಂದು ಫಿಫ್ಟಿ ತಗೊಳ್ಳೋಣ ಒನ್ ಟ್ವೆಂಟಿ ಫೈವ್ ತೊಗೊಳ್ಳೋಣ ಸೊ ಫೈವ್ ಜಾಸ್ತಿ ಇದೆಯಾ ಸೊ ಅದನ್ನು ಇಲ್ಲೇ ಮಾಡಿಬಿಡೋಣ ಓಕೆ ಸೊ ಈ ಫಿಫ್ಟಿಯಿಂದ ಫಿಫ್ಟಿ ಫೈವ್ನ ಮೈನಸ್ ಮಾಡಿದ್ರೆ ಫೈವ್ ಸೊ ಫೈವ್ ಸ್ಕ್ವೇರ್ಸ ಎಷ್ಟು ಟ್ವೆಂಟಿ ಫೈವ್ ಈ ಟ್ವೆಂಟಿ ಫೈವ್ನ ನಾನು ಏನು ಮಾಡ್ತೀನಿ ಇಲ್ಲಿ ಬಿಡ್ತೀನಿ ಓಕೆನಾ ಸೊ ಈ ಟ್ವೆಂಟಿ ಫೈವ್ ಇದೆಯಲ್ಲ ಇಲ್ಲಿ ನಾನೇನು ಹೇಳಿದೆ ಲಾಸ್ಟಲ್ಲಿ ಅಡಿಷನ್ ಮಾಡಬೇಕು ಅಂದರೆ ಸೊ ಫೈ ಜಾಸ್ತಿ ಇದೆ ಅಲ್ವಾ ಇದನ್ನು ನಾನು ಇಲ್ಲಿ ಬರ್ಕೊಳ್ತೀನಿ ಓಕೆನಾ ಸೊ ಆ್ಯನ್ಸರ್ ಎಷ್ಟು ತರ್ಟಿ ಈ ತರ್ಟಿನ ಇಲ್ಲಿ ಬರಿತೀನಿ ಸೊ ಆನ್ಸರು ತ್ರೀ ತೌಸಂಡ್ ಟ್ವೆಂಟಿ ಫೈ ಸೊ ಈಗ ಇದನ್ನು ಕ್ಯಾಲ್ಸಿಲಿ ನೋಡೋಣ ಓಕೆನಾ ಸೊ ಫಿಫ್ಟಿ ತ್ರೀ ಇಂಟು ಫಿಫ್ಟಿ ತ್ರೀ ಆ್ಯನ್ಸರು ಟೂ ತೌಸಂಡ್ ಏಯ್ಟ್ ನಾಟ್ ನೈನ್ ಕರೆಕ್ಟ್ ಇದೆಯಾ ಸೊ ಈಗ ಫಿಫ್ಟಿ ಫೈವ್ನ ನೋಡೋಣ ಓಕೆನಾ ಸೊ ಫಿಫ್ಟಿ ಫೈವ್ ಇಂಟು ಫಿಫ್ಟಿ ಫೈವ್ ಸೊ ತ್ರೀ ತೌಸಂಡ್ ಟ್ವೆಂಟಿ ಫೈವ್ ಸೊ ಈ ಕರೆಕ್ಟಾಗಿ ಆನ್ಸರ್ ಬಂದಿದೆ ಇದನ್ನೇ ನಾವು ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ತುಂಬ ಈಸಿಯಾಗಿ ಬಂದು ಇದನ್ನೇ ನಾನು ಇವಾಗ ಮೈಂಡಲ್ಲೇ ಕ್ಯಾಲ್ಕುಲೇಷನ್ ಒಂದು ಸಮ್ ಮಾಡ್ಬೇಡೋಣ ಸೊ ಆಗ ಈಸಿ ಆಗುತ್ತೆ ಸೊ ಹೇಗೆ ಈಗ ಒಂದು ಫಿಫ್ಟಿ ಏಯ್ಟ್ ಸ್ಕ್ವೇರ್ನ ತೊಗೊಳ್ಳೋಣ ಓಕೆನಾ ಸೊ ಈ ಫಿಫ್ಟಿ ಏಯ್ಟ್ ಸ್ಕ್ವೇರ್ ಹೇಗೆ ಮಾಡೋದು ಸೊ ಏಯ್ಟ್ ಜಾಸ್ತಿ ಇದೆಯಾ ಫಿಫ್ಟಿಗಿಂತ ಸೊ ಏಯ್ಟ್ ಸ್ಕ್ವೇರ್ ಎಷ್ಟಪ್ಪ ಸಿಕ್ಸ್ಟಿ ಫೋರಾ ರಿಮೈ ಈ ಏಯ್ಟ್ನೇ ನಾನು ಅಡಿಷನ್ ಮಾಡಬೇಕಲ್ವಾ ಟ್ವೆಂಟಿ ಫೈವ್ಗೆ ಸೊ ಟ್ವೆಂಟಿ ಏಯ್ಟ್ ಸಾರಿ ಟ್ವೆಂಟಿ ಫೈವ್ ಪ್ಲಸ್ ಏಯ್ಟ್ ಎಷ್ಟು ತರ್ಟಿ ತ್ರೀನಾ ಸೊ ಇದು ಆನ್ಸರ್ ಇದನ್ನು ನಾನಿಲ್ಲಿ ಮಾಡಿ ತೋರಿಸ್ಬಿಡ್ತೀನಿ ಅಂದರೆ ಫಿಫ್ಟಿ ಏಯ್ಟ್ ಇಂಟು ಫಿಫ್ಟಿ ಏಯ್ಟ್ ಸೊ ತ್ರೀ ತೌಸಂಡ್ ತ್ರೀ ಸಿಕ್ಸ್ಟಿ ಫೋರ್ ಸೊ ಎಷ್ಟೋ ಒಂದು ಟೂ ಸೆಕೆಂಡ್ಸಲ್ಲಿ ಇದು ಆನ್ಸರ್ ಬಂದ್ಬಿಡ್ತು ಇದನ್ನೇನೋ ಕೇಳ್ಕೊಟ್ಟೆ ಅಂದರೆ ನಿಮಗೆ ಫಸ್ಟ್ ಅರ್ಥ ಆಗಬೇಕು ಇದನ್ನೇ ನಾನು ಮೈಂಡಲ್ಲಿ ಇಟ್ಕೊಂಡು ಇದನ್ನ ಮಾಡಿಬಿಟ್ಟೆ ಕ್ಲಿಯರಾ ಸೊ ಒಂದು ಇನ್ನೊಂದು ಫಿಫ್ಟಿ ನೈನ್ ಮಾಡಿಬಿಡೋಣ ಸೊ ಫಿಫ್ಟಿ ನೈನ್ ಸ್ಕ್ವೇರ್ ನೈನ್ ಜಾಸ್ತಿ ಇದೆ ಸೊ ನೈನ್ ಸ್ಕ್ವೇರ್ಸ್ ಎಷ್ಟಪ್ಪ ಏಯ್ಟಿ ಒನ್ ಅಲ್ವಾ ಸೊ ನೈನ್ ಜಾಸ್ತಿ ಇರೋದರಿಂದ ಅವ್ರು ಟ್ವೆಂಟಿ ಫೈವ್ಗೆ ನಾನು ನೈನ್ ಆ್ಯಡ್ ಮಾಡಿಕೊಂಡೆ ಸೊ ಇಪ್ಪತ್ತೈದು ಪ್ಲಸ್ ಒಂಬತ್ತೆಷ್ಟು ಮೂವತ್ತ್ನಾಲ್ಕು ಸೊ ಇದು ಆನ್ಸರು ಇದನ್ನು ಇನ್ನೊಂದು ಸಲ ಮಾಡಿಬಿಡೋಣವಾ ಫಿಫ್ಟಿ ನೈನ್ ಇಂಟು ಫಿಫ್ಟಿ ನೈನ್ ಸೊ ತ್ರೀ ತೌಸಂಡ್ ಫೋರ್ ಏಯ್ಟಿ ಒನ್ ತ್ರೀ ತೌಸಂಡ್ ಫೋರ್ ಏಯ್ಟಿ ಒನ್ ಸೊ ಇಷ್ಟೇ ಸಿಂಪಲ್ ಟ್ರಿಕ್ಕು ಸೊ ಈ ಟ್ರಿಕ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್